शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। सद्यक मुंबई प्लान तो इल्ला कण अत्ते मने ले इर्ते नी नेनु सरे निंग रामल काल मरते नानु सोफिया औरे ನಿಂತ್ಕೊಳ್ಳಿ, ನಾನು ಬರ್ತೀನಿ, ನಡೀರಿ. ಅಯ್ಯೋ ಶಕೀಲ್ ಅಣ್ಣ, ನಿಮ್ ಗಾಡಿ ಎಲ್ಲೋಯ್ತು? ಸರ್ವಿಸ್ಗೆ ಬಿಟ್ಟಿದ್ದೀನಿ, ನಾಳೆ ಸಿಗುತ್ತೆ. ಹೌದಾ? ಅಂದಾಗೆ ಅಸ್ಲಂ ಹೇಳ್ತಾ ಇದ್ದ ನಿಮ್ ಮನೆಗೆ ನಿಮ್ ಅಣ್ಣನ್ ಮಗ ಯಾರು ಬಂದಿದ್ದಾನಂತೆ? ಹಾ, ಜುನೇದ್ನ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲ, ಅವನು ಒಬ್ಬಂಟಿ ಆಗ್ಬಿಟ್ಟಿದ್ದ. ಮತ್ತೆ ಇಲ್ಲಿ ನಾನು ನನ್ ಮಗಳು ಬಿಟ್ರೆ ಇನ್ಯಾರಿದೀವಿ? ಅದಕ್ಕೆ ಅವನ್ ಒಂಟಿತನನು ದೂರ ಆಗತ್ತೆ, ನನ್ಗೂ ಮಗನ್ ಕೊರತೆ ನೀಗತ್ತೆ ಅನ್ಕೊಂಡೆ. ಅಂದಾಗೆ ಆತನಿಗೆ ಅಕೌಂಟ್ಸ್ ಕೆಲಸ ಏನಾದ್ರು ಬರಂಗಿದ್ರೆ ಫ್ಯಾಕ್ಟ್ರಿ ಕರ್ಕೊಂಬನ್ನಿ, ಹೇಗಿದ್ರು ಕೆಲಸ ಖಾಲಿ ಇದೆಯಲ್ಲ. ಅಣ್ಣ, ಅವರಪ್ಪ ತೀರ್ಕೊಂಡು ಇನ್ನು 3 ತಿಂಗಳಾಗಿದೆ ಅಷ್ಟೇ. ಇನ್ನು ಅವನು ಅದರಿಂದ ಹೊರಗೆ ಬಂದಿಲ್ಲ. ಸ್ವಲ್ಪ ನಾರ್ಮಲ್ ಆದ್ಮೇಲೆ ಕರ್ಕೊಂಡು ಬರ್ತೀನಣ್ಣ. ಅದು ಸರಿನೆ ಬಿಡಿ, ಬನ್ನಿ, ನಾನೇ ಕೈಯಾರೆ ಬಿಸಿ ಬಿಸಿ ಚಹಾ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ತಡ ಆಗತ್ತೆ. ಏನ್ ತಡ ಆಗ್ಬಿಡುತ್ತೆ, ಇಲ್ಲೇ ಹತ್ರದಲ್ಲೇ ತಾನೆ ನಿಮ್ಮ ಮನೆ ಇರೋದು. ಬನ್ನಿ ಬನ್ನಿ. I love you. ಸಲಾಂ ಭಾಯಿಜಾನ್. ಸಲಾಂ, ಏನು ವಿಷಯ? ಏನೆಲ್ಲ ಹೀಗೆ ಹೋಗ್ತಾ ಇದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೆ ಮನೇಲಿಲ್ಲ, ಸಾಯಂಕಾಲ ಬಾ. ಅಲ್ಲ, ಹಾಗಾದ್ರೆ ಅನೀಶ್ ಆದ್ರೆ ಇರ್ತಾಳಲ್ಲ, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಅರೆ, ಏನು ವಿಚಿತ್ರ ಮನುಷ್ಯನೋ ನೀನು. ಅವಳು ಇವಾಗ ಮಲಗಿದಾಳೆ, ಎಚ್ಚರ ಆದಾಗ ಹೇಳ್ತೀನಿ ನಿಂಗೆ. ಅತ್ತೆ ಇದ್ದಾಗ ಮನೆಗೆ ಬರ್ಬೋದು ನೀನು. ಅಲ್ಲ ಭಾಯಿಜಾನ್, ಭಾಯಿಜಾನ್, ಯಾರು ಬಂದಿದ್ರು? ಏನಿಲ್ಲ, ಅದು ಅಸ್ಲಂ ಬಂದಿದ್ದ ಮೀಟ್ ಆಗಕ್ಕೆ ಓಡಿಸ್ಬಿಟ್ಟೆ. ಅಯ್ಯೋ, ಅವನ ಯಾಕೆ ಓಡಿಸಿದ್ರಿ ನೀವು? ಒಂದು ವಿಷಯ ಕೇಳ. ಹಾ, ಕೇಳಿ ಅಣ್ಣ. ನಿಂಗೂ ಮತ್ತೆ ಅಸ್ಲಂ ಮಧ್ಯೆ ಏನಾದರೂ ಇದೆಯಾ? ನೀವು ಏನು ಹೇಳ್ತಾ ಇದ್ದೀರ ಅಣ್ಣ, ಆ ಥರ ಏನೂ ಇಲ್ಲ. ನನ್ನ ಚಿಕ್ಕ ವಯಸ್ಸಿದ ಫ್ರೆಂಡ್ ಅವನು, ತುಂಬ ಒಳ್ಳೆ ಹುಡುಗ. ಮತ್ತೆ ನೀವಿದ್ದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರ ಅಣ್ಣ? ಏನಿಲ್ಲ ಹಾಗೆ. ಮತ್ತೆ ಮಾತಿಗೂ ಅಣ್ಣ ಅಣ್ಣ ಅನ್ನೋದನ್ನ ನಿಲ್ಲಿಸು. ಯಾಕೆ ಯಾಕೆ ಅಣ್ಣ ಅನ್ಬಾರ್ದು? ನೋಡಿಮ್ಮ, ಬಂತು ಈ ಶಕೀಲ್ ತನ್ನ ಕೈಯಾರ ಮಾಡಿರುವಂತಹ ಬಿಸಿ ಬಿಸಿ ಟೀ, ತಗೊಳ್ಳಿ, ಕುಡೀರಿ. ಅಯ್ಯೋ ಅಣ್ಣ, ನೀವ್ ಎಷ್ಟ್ ದಿನ ಅಂತ ಹೀಗೆ ಕೆಲಸ ಮಾಡ್ತಿರ್ತೀರಾ, ಮನೆ ನೋಡ್ಕೋತೀರಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ಅಸ್ಲಂಗೆ ಒಂದ್ ಒಳ್ಳೆ ಹುಡ್ಗಿ ನೋಡಿ. ಅದು ಅಲ್ದೆ ಅಸ್ಲಂ ಎಕ್ಸಾಮ್ಸ್ ಕೂಡ ಮುಗ್ದಿದೆ. ನೀವ್ ಹೂ ಅಂದ್ರೆ ಒಂದ್ ಒಳ್ಳೆ ಹುಡ್ಗಿನ ನೋಡ್ಲ ನಾನು? ನಾನು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಿಮ್ಮನ್ನ ಕರೆದಿದ್ದೆ. ಹೌದಾ? ಅಂದ್ರೆ ಯಾವ್ದಾದ್ರು ಹುಡ್ಗಿ ನೋಡಿದ್ದೀರಾ? ಹಾ, ಹುಡ್ಗಿನ್ ನೋಡಿದ್ದೀನಿ.
ಅಸ್ಸಲಾಮ್ ಅಲೈಕುಂ. ವಾಲೈಕುಂ ಅಸ್ಸಲಾಂ. ಇದು ನಿಂಗೋಸ್ಕರ. ಅರೆ ವಾವ್, ನಿಮಗೆ ಹೇಗೆ ಗೊತ್ತಾಯ್ತು ಇದು ನನ್ನ ಫೇವ್ರೆಟ್ ಚಾಕ್ಲೇಟ್ ಅಂತ? ಅದು ಅಸ್ಲಂ ಕೈಯಲ್ಲಿ ನೋಡಿದ್ದೆ ನಾನು. ಓ ಹೌದಾ? ಇತ್ತೀಚೆಗೆ ನನ್ನನ್ನು ನೀವು ಇಷ್ಟೊಂದು ಚೆನ್ನಾಗಿ ಯಾಕೆ ನೋಡ್ತಿದ್ದೀರಾ? ಅದು ನಾನು ನಿನಗೆ ತುಂಬ ದಿನದಿಂದ ಏನೋ ಹೇಳಬೇಕು ಅಂತಿದ್ದೆ, ಆದರೆ ಧೈರ್ಯ ಆಗ್ತಿಲ್ಲ. ಅಯ್ಯೋ ಅಣ್ಣ, ಇದರಲ್ಲಿ ಸಂಕೋಚ ಪಡೋ ವಿಷಯ ಏನು? ನೀವು ಆ ಹುಡುಗಿ ಹೆಸರು ಹೇಳಿ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಅಂದಾಗೆ ಯಾರಣ್ಣ ಹುಡುಗಿ? ನೋಡಿಮ್ಮ, ನನ್ನ ಯೋಚನೆ ಏನು ಅಂದರೆ, ನನ್ನ ಮಗ ಅಸ್ಲಂ ಮತ್ತು ನಿಮ್ಮ ಮಗಳು ಅನೀಶಾ ಜೊತೆ ನಿಖಾ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದು ನಿಮಗೆ ಒಪ್ಪಿಗೆ ಇದ್ರೆ ಮಾತ್ರ. ಅಯ್ಯೋ ಅಣ್ಣ, ಇದರಲ್ಲಿ ಒಪ್ಪದೇ ಇರೋದಕ್ಕೆ ಏನಿದೆ? ನನಗಂತೂ ತುಂಬ ಸಂತೋಷ ಆಯಿತು. ನನ್ನ ಮಗಳು ತುಂಬ ಅದೃಷ್ಟವಂತೆ, ಅವಳು ನಿಮ್ಮನೆಗೆ ಸೊಸೆಯಾಗಿ ಬರ್ತಾಳೆ. ಸರಿ, ಒಳ್ಳೇದಾಯ್ತು. ನಾನು ಇವೆಲ್ಲ ಒಪ್ಪಲು ಅನ್ಕೊಂಡಿದ್ದೆ, ಅಥವಾ ಬೇಜಾರಾಗ್ತೀರ ಅನ್ಕೊಂಡಿದ್ದೆ. ಸರಿ, ನಾನೊಂದು ಮಾತು ಕೊಡ್ತೀನಿ, ನನಗೆ ಖಂಡಿತವಾಗ್ಲೂ ಬೇಜಾರಾಗಲ್ಲ. ಮತ್ತೆ ಹೇಳಿ ಅಲ್ವಾ ವಿಷಯ ಏನು ಅಂತ? ಪಕ್ಕನಾ? ಪಕ್ಕ ಪ್ರಾಮಿಸ್, ಆದ್ರೆ ಹೇಳಿ. ಅದೇನು ಅಂದ್ರೆ, ನನಗೆ ನೀನಂದ್ರೆ ತುಂಬ ಇಷ್ಟ, ಚಿಕ್ಕ ವಯಸ್ಸಿಂದ. ಮತ್ತೆ ಇವಾಗಂತೂ ನೀನು ರಾತ್ರಿ ನನ್ನ ಕನಸಲ್ಲೂ ಬರ್ತಾ ಇದೀಯಾ. ನೀನಿಲ್ದೆ ನನಗೆ ಬದುಕಕ್ಕಾಗಲ್ಲ ಅನೀಶಾ. ನೀನು ಓಕೆ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ. ನಂದಂತೂ ಒಪ್ಪಿಗೆ ಇದೆ ಅಣ್ಣ, ಆದ್ರೆ ನನ್ನ ಸಮಾಧಾನಕ್ಕೆ ನೀವು ಒಂದ್ಸಲ ಅಸ್ಲಂನು ಕೇಳಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅದು ನಮ್ಮ ಅಸ್ಲಂಗೆ ಚಿಕ್ಕ ವಯಸ್ಸಿಂದ ಅನೀಶಾ ಗೊತ್ತು. ಮೊಬೈಲಲ್ಲಿ ಅವಳ ಫೋಟೋನೇ ಹಾಕೊಂಡಿದ್ದಾನೆ. ನಿನ್ನೆ ಅವನ ಮೊಬೈಲಲ್ಲಿ ಅನೀಶಾ ಫೋಟೋ ನೋಡಿದೆ, ಆಗ ಅವನ ಕೂರಿಸ್ಕೊಂಡು ಕೇಳಿದೆ, ಅವನೇ ಬಾಯ್ಬಿಟ್ಟ, ಅನೀಶಾನ ಅವನು ಪ್ರೀತಿಸ್ತಾ ಇದ್ದಾನೆ ಅಂತ. ಹೌದಾ? ಇದಂತೂ ಸಂತೋಷದ ವಿಷಯನೇ. ಇಬ್ರು ಚಿಕ್ಕನ್ ನಿಂತ ಫ್ರೆಂಡ್ಸು, ನನಗೂ ಹಾಗೆ ಅನ್ನಿಸ್ತಿತ್ತು, ಅನೀಶಾ ಈ ವಿಷಯ ಕೇಳಿದ್ರೆ ಖುಷಿ ಪಡ್ತಾಳೆ. ನನ್ಗನ್ಸತ್ತೆ ಅನೀಶಾ ಕೂಡ ಅಸ್ಲಂನ ಪ್ರೀತಿಸ್ತಾಳೆ ಅಂತ. ನನಗೂ ನೀವಂದ್ರೆ ತುಂಬಾನೇ ಇಷ್ಟ ಜುನಾದ್. ನೀವ್ ಯಾವಾಗ ಕೇಳ್ತೀರಾ ಅನ್ನೋದನ್ನೇ ನಾನು ಕಾಯ್ತಿದ್ದೆ. ನಿಜವಾಗ್ಲು? ಹೌದು. ಸಾರಿ. ನಿನ್ನ ಮಗ ಅಂತ ತಿಳ್ಕೊಂಡು ಈ ಮನೆ ಕರ್ಕೊಂಡು ಬಂದೆ. ನೀನು ಅನೀಶಾಗೆ ಅಣ್ಣ ಆಗ್ತಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನೀವಿಬ್ರು ಸೇರಿ ಎಲ್ರು ತಲೆ ತಗ್ಸುವಂತ ಕೆಲ್ಸ ಮಾಡಿದ್ದೀರಾ. ಅತ್ತೆ ಮಗ ಅಲ್ದಿದ್ರು ಅಳಿಯ ಆಗಿದ್ಬಿಡ್ತೀನಿ. ಇದ್ರಲ್ಲಿ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ವಿಷಯ ಏನಿದೆ? ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ಕೊಡಿ ನೀವು. ಅನೀಶನಿಗೂ ಒಪ್ಪಿಗೆ ಇದೆ. ಹೌದಮ್ಮ. ಬಾಯ್ ಮುಚ್ಚು ನಾಚಿಗೆಟ್ಟವಳೆ. ಮದ್ವೆ ಅನ್ನೋದು ಗೊಂಬೆಗಳ ಆಟ ಅನ್ಕೊಂಡಿದ್ಯಾ? ಹಾ, ಈಗ ನನಗಂತೂ ಗೊತ್ತಾಗ್ತಾ ಇಲ್ಲ ನಾನು ಶಕೀಲ್ ಅಣ್ಣನ್ಗೆ ಏನು ಉತ್ತರ ಕೊಡ್ಲಿ, ಏನ್ ಹೇಳಿ ಅವ್ರಿಗೆ. ಇರ್ಲಿ, ಅವರನ್ನ ನಾನು ಸಮಾಧಾನ ಮಾಡ್ತೀನಿ. ಆದ್ರೆ ನೀನು, ನಿನಗೆ ಮದ್ವೆ ಆಗೋ ಅರ್ಜೆಂಟ್ ಇದೆ ಅಲ್ವಾ? ಮದ್ವೆಗೂ ಮುಂಚೆ ಏನಾದ್ರೂ ಕೆಲ್ಸ ಕೆಲ್ಸ ಮಾಡ್ತೀಯಾ ಇಲ್ವಾ? ಹೇಗ್ ನೋಡ್ಕೋತೀಯ ನೀನು ಇವಳನ್ನ? ಅತ್ತೆ ನಿಮಗೆ ಕೆಲ್ಸ ಟೆನ್ಷನ್ ಅಲ್ವಾ? ಕೆಲ್ಸ ನಾನು ನೋಡ್ಕೋತೀನಿ. ಮತ್ ಬರೀ ಅನೀಶಾ ಮಾತ್ರ ಅಲ್ಲ, ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ, ನಿಮ್ಮಿಬ್ರನ್ನೂ ಚೆನ್ನಾಗಿ ನೋಡ್ಕೋತೀನಿ. ನೀ ನಂತರ ಮಾತೇ ಆಡ್ಬೇಡ. ಅತ್ತೆ, ಇವತ್ತು ನನ್ನ ತಂದೆ ಇದ್ದಿದ್ರೆ, ನನ್ನ ಬದಲಾಗಿ ಅವ್ರು ಕೇಳಕ್ ಬಂದಿದ್ರೆ, ನೀವರಿಗೂ ಇಲ್ಲ ಅಂತಿದ್ರ? ಸರಿ ಸರಿ, ತುಂಬಾ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಡು. ನೀವು ಹೇಳ್ದಾಗೆ ಆಗ್ಲಿ.